फिलहाल हम पहला कांग्रेस थे, कांग्रेस करने से आए थे, 50 वर्ष से कांग्रेस करने से आया मगली पूरा है। लेकिन एक भी एक कांग्रेस वाला प्लाट नहीं कर दिया, इधर उंगली उठा के कर दिखा कर बोले उसको कर दिया करके। फिर भी पिछले साल तो पिछले बार भी हमें कांग्रेस कर दिया, फिर भी क्या काम नहीं। अभी वो सीसी रोड है ना, सीसी रोड भी हमें उसको अर्जी दे आए थे ग्राम पंचायत जाकर, सीसी रोड भी नहीं बनाया हमारा वो, इसलिए हम फिर को जेडीएस को वोट बना रहे हैं। हम नया बनाया हमारे को, इसलिए हम जेडीएस कर रहे हैं। अभी जेडीएस वालों ने आपका इधर का काम, गांव का काम किया है या नहीं किया है? वो खेत का ब्रिज बनाया है। और जेडीएस के तरफ से आपको कितनी मदद मिली है, मतलब के ये गांव में क्या क्या हेल्प मिली है आपको? अभी उन्होंने झटकी उतना चाहते है, अभी उनको हम एमएलए पावर देंगे ना, वो जरूर बनाएंगे, हमारे को विश्वास है। 100% आएंगे या नहीं आएंगे हमारे को 99% है। ಅವರು ಏನೇನ್ ಕೆಲಸ ಮಾಡಿದ್ದಾರೆ ನಿಮಗೆ ಈ ಊರಾಗ? ಈ ಊರಾಗ ನೋಡ್ರಿ, ಅವರು ಜಡಿಪಿ ಇದಕ್ಕಿಲ್ಲ, ಅಲ್ಲಿ ಗುಡ್ಕಟ್ಟಿ ಇದ್ರೆ ಬುಡ್ಕಟ್ಟಿ ಭಾಗ ಜಡಿಪಿ ಇದ್ರು ನಮ್ಮ ಊರ ಹಿರಿಯರು ಹೋಗ್ಯಾರ, ಏನೋ ಏನೋ ಮಾತಾಡ್ಕೊಂಡು ಅನುದಾನದೊಳಗಿಂದು ತಗಿದ್ ಕಿತ್ತಿತ್ತಾಗ ಹಾಕಿ ಅವ್ರ ಕೆಲಸ ಮಾಡ್ಕೊಟ್ಟಾರ, ಮಾಡಿಲ್ಲ ಅಂದ್ರೆ ಮಾಡ ಅಧಿಕಾರದಾಗಿದ್ದಾರೆ, ಮಾಡ್ತಾರ ಸಾಕಷ್ಟು ಕೆಲಸ ಮಾಡ್ಯಾನಂತಂದ್ರೆ ಗೌರ್ಮೆಂಟ್ ಅಂತ ಹೆಲ್ಪ್ ಮಾಡಿದ್ರೆ ಮಾಡ್ಯಾ। ನಾವು ಇಷ್ಟು ದಿನ ಕಾಂಗ್ರೆಸ್ ಬಿಜೆಪಿ ಎಲ್ಲ ಕ್ಯಾಂಡಿಡೇಟ್ ಹೋಗಿ ನೋಡಿರ್ತೀವಿ, ಯಾವ ಕ್ಯಾಂಡಿಡೇಟು ನಮ್ಮ ಕೆಲಸಗಳು ಮಾಡಿಕೊಟ್ಟಿಲ್ಲ, ನಮಗೆ ಮಾಡಿನೂ ಇಲ್ಲ। ನಾವು ಈ ಸಲ ಹೊಸ ಮುಖ ನೋಡ್ಬೇಕಂತೇಳಿ ಶಂಕರಣ್ಣ ಮಾಡಲಿಗೆ ಅವ್ರಿಗೆ ಈ ಸಲ ನಾವು ನಮ್ಮ ಜಮಾತ್ ವತಿಯಿಂದ ನಮ್ಮ ಮುಸಲ್ಮಾನರು ಎಲ್ಲ ಬಾಂಧವಗಳು ಕೂಡೆ ನಾವು ಜೆಡಿಎಸ್ ಮಾಡಾಕತ್ತೇವೆ, ಹೊಸ ಮುಖ ಬೇಕಾಗೈತಿ, ನಾವು ಹೇಳಿದ ಕೆಲಸಗಳು ಆಕ್ಕಾವು, ಈ ಉದ್ದೇಶದಿಂದ ನಾವು ಹೊಸ ಮುಖ ನೋಡೋ ಸಂಬಂಧನ ನಾವು ಜೆಡಿಎಸ್ ಮಾಡೋರು, ಜೆಡಿಎಸ್ ಮಾಡ್ತೇವೆ ರೀ। ಎಲ್ಲ ಮುಖಗಳು ನೋಡಿ ಕೇಸ್ ನಾವು ಬಿಟ್ಬಿಟ್ಟೇವ್ರಿ, ಈಗ ಯಾರು ನಮ್ ಕೆಲಸ ಮಾಡಿಕೊಟ್ಟಿಲ್ಲ, ಈ ಹೊಸ ಮುಖ ಇವನು ಒಮ್ಮೆ ನೋಡ್ತೇವ್ ನಾವು, ನೋಡಿ ನಾವು ಇವ್ರ ಕಡೆಯಿಂದ ಕೆಲಸ ತಗೋಬೇಕಂತೇಳಿ ಈ ಸಲ ಜೆಡಿಎಸ್ ಮಾಡಾಕತ್ತೀವಿ। ಇದು ಒಂದ್ ಸರಿ ಮತ್ತೆ ನೀವು ಮಾಡ್ರಿ, ನೀವು ಮಾಡ್ಲಿಲ್ಲ ನನಗೆ ಯಾರು ಮಾಡೋದು ಅದನ್ನಾದ್ರೂ ಹೇಳ್ರಿ, ಯಾರು ಮಾಡ್ಬೇಕು ನಮ್ಗೆ, ಮತ್ತೆ ಯಾರು ಕೂಡ ಚಲೋ ಅಂದ್ರೆ ಅದನ್ನಾದ್ರೂ ಹೇಳ್ರಿ। ಒಟ್ಟು ಈಗ ಅವ್ರು ಮೂರು ಮಂದಿ ಇರಲ್ಲ ಅವ್ರ ವಿರುದ್ಧ ನಾನು, ಮತ್ತೆ ನಿಮ್ಮ ಮಂದಿಯೆಲ್ಲ ಒಕ್ಕಟ್ಟಾದ್ರೆ ಮತ್ತೆ ಜೆಡಿಎಸ್ ಎಮ್ ಎಲ್ ಎ ಆಗೋದು ಎಷ್ಟೊತ್ತ, ಮತ್ತೆ ನಿಮ್ಮ ಮಂದಿ ಎಂದ ಯಾವುದನ್ನು ಮಾಡ್ಯಾರ ಅವರೇ ಎಮ್ ಎಲ್ ಎ ಆಗಿ ತಾಲೂಕದಾಗ ತಿಳ್ಕೊಂಡು ಉರ್ದು ಶಾಲೆ ಎಕ್ಕುಂಡಿಯಾಗಿ ಆ ಶಾಲೆಗೆ ಬರೀ ಮಾಸ್ತರ್ ಹಾಕೊಂಡು ಕೇಳಕ್ಕವ್ರ ಆಗುಲ್ಲ, ಬೇಕಾದ್ರೆ ಬಂದ್ ಮಾಡ್ರೆ ಶಾಲೆ ಅಂತ ಬೈಲು ಮುಂದಾಗ ಉರ್ದು ಹಾಸ್ಪಿಟಲ್ ಐತಿ, ಇವರೆಲ್ಲ ಬಿಸ ಬೇಡ ಶಾಲೆ ಮಾಸ್ತರ್ ಪಗಾರ ಕೊಡೋದು, ಸರ್ಕಾರಿ ಶಾಲೆ ಇದ್ದ ಮತ್ ಮನೆ ಪಟ್ಟಿ ಮಾಡಿ ಇವ್ರ ಆ ಮಾಸ್ತರ್ಗಳು ಪೈದ ಹೋಗ್ತಾರೆ ಚಂದ ಎತ್ತ, ಈ ಪರಿಸ್ಥಿತಿ ನಮ್ ಬೈಲು ಅಂತ ಅನ್ಕೊಂಡು ಹಿಂಗ್ ಪರಿಸ್ಥಿತಿ ಇದೆ, ನಿಮ್ ಕಾಲು ಮುಗಿತಾನೆ ಎತ್ಕೋರಿ ನನ್ನ ಕೈ ಬಿಡಬೇಡ್ರಿ, ಮತ್ತೆ ನೀವು ಕೈ ಬಿಟ್ರೆ ಅಂತ ತಿಳ್ಕೊಳ್ರಿ, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ರಿ, ಯಾರು ಸಲ ಬಿದ್ದರೂ ಮನುಷ್ಯ ಬದುಕಂಗಲ್ಲ, ಯಾರು ಸಲ ಬಿದ್ದೇನೆ ಈ ಭೂಮಿ ಮೇಲೆ ಬಿಡುತ್ತೆ ನಾನು,
ನನ್ಗೆ ಎಷ್ಟು ತ್ರಾಸ ಐತಿ ನನ್ಗೆ ಹೇಳಕ್ಕಾಗಲ್ಲ, ಆದರೂ ನಾನು ಚಕ್ಕೊಂಡು ಹೋಗಿರ್ತಾನ. ಅದಕ್ಕೆ ನನ್ನ ನೀವು ಕೈ ಬಿಡಬೇಡ. ನನಗೆ ಹೆಂಗ ಆಗ್ತೈತೆ ಅಂದ್ರೆ ಎಲ್ಲಿ ಒಕ್ಕಿವರು ಬರೀ ಕಣ್ಣೀರ ನನ್ನ ಬಳೆ. ನನ್ನ ಪರಿಸ್ಥಿತಿ ಅಷ್ಟು ತ್ರಾಸ ಐತಿ. ಅಷ್ಟು ತ್ರಾಸ ಐತಿ ಅಂದ್ರೆ ಇಲೆಕ್ಷನ್ ಬಿಡಕ್ ಬರಂಗಿಲ್ಲ. ನಾನು ನಿಂತಿರ್ಲಿಲ್ಲ, ಮಂದಿ ಯಾಕೆ ನಿಂತಿರಲಿಲ್ಲ ಅಂತ ಕೇಳ್ತಾರೆ. ನಿಂತರ ನಾನು ಆಸ್ತಿ ಮಾಡ್ಕೊಂಡು ನಾನು ಇದು ಮಾಡಬೇಕು. ಅದಕ್ಕೆ ನೀವು ಒಟ್ಟೆ ಸರ್ ಕೈ ಬಿಡಬೇಡಿ.